కప్పురంబు నొక్క పోలిక నుండు చూడ చూడ రుచులు జాడవేరు. ఉప్పు కప్పురంబు నొక్క పోలిక నుండు చూడ చూడ రుచులు జాడవేరు. పురుషులందు పుణ్య పురుషులు వేరయ్యా విశ్వదాభిరామ వినురవేమా. పురుషులందు పుణ్య పురుషులు వేరయ్యా విశ్వదాభిరామ వినురవేమా. విశ్వదాభిరామ వినురవేమా. ఆత్మశుద్ధి లేని ఆచారమది ఏల బంధశుద్ధి లేని పాకమది ఏల. ఆత్మశుద్ధి లేని ఆచారమది ఏల బంధశుద్ధి లేని పాకమది ఏల. చిత్తశుద్ధి లేని శివ పూజలేనరా. చిత్తశుద్ధి లేని శివ పూజలేనరా. విశ్వదాభిరామ వినురవేమా. పలుకు ఆడంబరముగాను అల్పుడెప్పుడు పలుకు ఆడంబరముగాను సజ్జనుండు పలుకు చల్లగాను. సజ్జనుండు పలుకు చల్లగాను. కంచు మ్రోగినట్లు కనకంబు మ్రోగునా. కంచు మ్రోగినట్లు కనకంబు మ్రోగునా. విశ్వదాభిరామ వినురవేమా. విశ్వదాభిరామ వినురవేమా. గంగి గోపాలు గంగి గోపాలు గరిటెడైనను చాలు కడివిడైన నీని కరము పాలు. గంగి గోపాలు గరిటెడైనను చాలు కడివిడైన నీని కరము పాలు. భక్తి కలుగు కూడు పట్టెడైనను చాలు. భక్తి కలుగు కూడు పట్టెడైనను చాలు. విశ్వదాభిరామ వినురవేమా. విశ్వదాభిరామ వినురవే. ಗ್ರಾಮದಲ್ಲಿ
ಹೆಲ್ತ್ ಕ್ಯಾಂಪ್ ಮತ್ತೆ ರಾಷ್ಟ್ರೋತ್ಥಾನದಿಂದ ಬೆಸ್ಟ್ ಹಾಸ್ಪಿಟ್ಲಿಂದ ಹೆಲ್ತ್ ಕ್ಯಾಂಪು ಮತ್ತೆ ರಾಷ್ಟ್ರೋತ್ಥಾನದಿಂದ ಬ್ಲಡ್ ಕ್ಯಾಂಪ್ ಅನ್ನು ರೆಡ್ಡಿ ಯುಕ್ರೆಲ್ಲ ಸೇರಿ ಆಯೋಜನೆ ಮಾಡಿದ್ದೇವೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ಅಕಸ್ಮಾತ್ರ ಯಾರಾದ್ರೂ ವಿದ್ಯೆ ಕೊಡಿಸೋದಾಗಲಿ ಈ ಥರದ ಕಾರ್ಯಕ್ರಮಗಳನ್ನ ಮುಂದೆ ಹಮ್ಮಿಕೊಂಡಿದ್ದಾನೆ. ಇದು ನ್ಯೂಟನ್ ರೆಡ್ಡಿಯವರು ಆಲೋಚನೆ ಮಾಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಇನ್ನೂ ಒಳ್ಳೆ ಇದು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ದಿನ ಎಲ್ಲ ನಮ್ಮ ರೆಡ್ಡಿ ಯುವಕರೆಲ್ಲ ಬಂದು ತುಂಬ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ ಎಲ್ಲರಿಗೂ. ಮತ್ತು ಮುತ್ತಲ್ಲೂರು ಗ್ರಾಮಸ್ಥರು ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದು ಇಲ್ಲಿ ಎಲ್ಲರ ಜೊತೆನೂ ಒಗ್ಗೂಡಿ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ, ಅವ್ರಿಗೆ ಅಭಿನಂದನೆ. ಶ್ರೀ 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 ವೇಮನ ರೆಡ್ಡಿ ಸೇವಾ ಟ್ರಸ್ಟ್ ಇದೊಂದು 11 ವರ್ಷಗಳ ಕನಸಾಗಿತ್ತು. ನಮ್ಮ ದಿವಂಗತ ಭಾವ ಅಲಿಯಾಸ್ ರಮೇಶ್ ರೆಡ್ಡಿಯವರ ಒಂದು ಸವಿ ನೆನಪನ್ನು ಕೊಂಡೊಯ್ಯೋದಕ್ಕೆ ಸುಮಾರು ಅಡ್ಡಿ ಆತಂಕಗಳಿದ್ದರಿಂದ 9 ವರ್ಷಗಳಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ 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 ಕೊನೆಗೆ ಒಂದು ವೇಮನ ಸೇವಾ ಟ್ರಸ್ಟ್ ಅಂತ ಒಂದು ಏನು ಶಾಶ್ವತವಾದಂಥ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ನಮ್ಮ ಯುವಕರಲ್ಲಿ ಒಂದು ಹೊಸ ಆಸೆ ಹುಟ್ಟಿ ಈ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ. ಇದರ ಮುಖಾಂತರ ನಮ್ಮ ಜನಾಂಗದಲ್ಲಿ ನಮ್ಮ ಸಮಾಜದಲ್ಲಿ ತೀರಾ ಬಡವರಾದಂತಹ ವಿದ್ಯಾರ್ಥಿಗಳನ್ನ ಗುರುತಿಸೋದಂತಾಗಲಿ ಅಥವಾ ಪ್ರತಿಭಾವಂತನ ಗುರುತಿಸಿ ಅವ್ರನ್ನ ಮುಂದೆ ಕೊಂಡೊಯ್ಯುವ ಜವಾಬ್ದಾರಿಯನ್ನು ನಾವು ತಗೋಬೇಕು ಅಂತ ಒಂದು ಆಲೋಚನೆ ಮಾಡಿದ್ದೀವಿ. ಈ ಥರ ಮುಂದಿನ ದಿನಗಳಲ್ಲಿ ಇದೇ ಥರದಂಥ ಕಾರ್ಯಕ್ರಮಗಳನ್ನ ನಾವು ಸಾಮಾಜಿಕವಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ನಮ್ಮ ಯುವಕರಲ್ಲೊಂದು ಆಸಕ್ತಿ ಮೂಡಿತ್ತು. ಅದನ್ನು ಕೊಂಡೊಯ್ಯುವ ದಿಸೆಯಲ್ಲಿ ಇವತ್ತೊಂದು ಮೊದಲನೇ ಹೆಜ್ಜೆನ ಇಟ್ಟಿದ್ದೀವಿ. ಇದು ಹೀಗೆ ಮುಂದುವರಿಯಲಿ, ನಮ್ಮ ಎಲ್ಲ ಯುವಕರಲ್ಲೂ ಒಂದು ಸ್ಫೂರ್ತಿ ಬರಲಿ. ಮತ್ತು ಇವತ್ತು ಈ ಮುತ್ತನಲ್ಲೂರಲ್ಲಿ ಏನು ಆಯೋಜಿಸಿದ್ದೀವಿ, ಈ ಗ್ರಾಮಸ್ಥರ ಸಹಾಯ ತುಂಬ ನಮಗೆ ಇರೋದ್ರಿಂದ ಅವ್ರಿಗೆ ಯಾವಾಗಲೂ ನಾವು ಚಿರೋಣಿ ಆಗಿರ್ತೇವೆ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮತ್ತೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೆಡ್ಡಿ ಕುಲ ಬಾಂಧವರಿಗೂ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸ್ವಾಮಿ ಶ್ರೀ ವೆಂಕಟಸ್ವಾಮಿ ರೆಡ್ಡಿ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ ಮೊದಲನೆಯದಾಗಿ. ಎರಡನೇದಾಗಿ ಸರ್ಜಾಪುರ ಠಾಣೆಯ ಉಪನಿ ಆರಕ್ಷಕರಾದಂತಹ ಮಂಜುನಾಥ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೂರನೇದಾಗಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದು ಬೆಸ್ಟ್ ಹಾಸ್ಪಿಟಲ್ನ ಮಾಲೀಕರಾದಂತಹ ವಿಜಯ ರಾಘವ ರೆಡ್ಡಿ ಅವ್ರಿಗೂ ನಾವು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಪ್ರಮೋಧರ್ಮ ಅಂತ ಇರ್ತಕ್ಕಂಥ ರೆಡ್ಡಿ ಕುಲ ಬಾಂಧವರು ಇರ್ತಕ್ಕಂಥ ಆನೇಕಲ್ ತಾಲೂಕಿನಲ್ಲಿ 11 ವರ್ಷಗಳಿಂದ 2009 ನಾವು ಯುವಕ ಸಂಘ ಸ್ಥಾಪನೆ ಮಾಡಿದ್ವಿ. ನಮ್ಮ ಮೈಸೂರಿನ ಭಾವ ಅವರ ನೇತೃತ್ವದಲ್ಲಿ ನ್ಯೂಟನ್ ರೆಡ್ಡಿ, ರಾಮಶೇಖರ್ ಮಂಜುನಾಥ್ ರೆಡ್ಡಿ, ಜಯಶ್ರಮ ಮುರಳಿ ಇವರೆಲ್ಲ ಭುವನೇಶ್ವರ್ ಇಂದ ಹಲವಾರು ಯುವಕರು ಸೇರಿ ನಾವು ಸ್ಥಾಪನೆ ಮಾಡಿದ್ವಿ. ಅದೇ ಕಾರಣಾಂತರಗಳಿಂದ ಅದು ನಾವು ಯಾವ ನಿಶ್ಚಯದ ಗುರಿ ಇಟ್ಕೊಂಡಿದ್ವಿ ಆ ರೀತಿ ನಡೆಯಲು ಆಗಲಿಲ್ಲ. ಕಳೆದ 6-7 ತಿಂಗಳಿಂದ ನಮ್ಮ ನ್ಯೂಟನ್ ರೆಡ್ಡಿಯವರ ಸತತ ಪ್ರಯತ್ನದಿಂದ ಚಂದಾಪುರದಲ್ಲಿ ಸೇವಾ ಟ್ರಸ್ಟ್, ವೇಮನ ರೆಡ್ಡಿ ಸೇವಾ ಟ್ರಸ್ಟ್ ಪ್ರಾರಂಭಿಸಿದ್ವಿ. ಇದು ಸೇವೆ ಪರಮೋಧರ್ಮ ಅಂತ ನಂಬಿರ್ತಕ್ಕಂಥ ಅನೇಕ ಯುವ ಮಿತ್ರರಿಗೆ, ಸ್ಪೆಷಲಿ ರೆಡ್ಡಿ ಕುಲ ಬಾಂಧವರಿಗೆ, ಅವ್ರು ಏನು ಸೇವೆ ಮಾಡಬೇಕಂತಿದ್ದಾರೆ ರೆಡ್ಡಿ ಟ್ರಸ್ಟ್ ಮೂಲಕ ಮಾಡಲಿ ಅಂತ ಹೇಳಿಬಿಟ್ಟು ಪ್ರಯತ್ನಪಟ್ಟು ಟ್ರಸ್ಟ್ನ ಆಶಯ ನಾವು ಈ ದಿನ ಉತ್ತಾಲನೂರಿನಲ್ಲಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಪ್ರಾರಂಭ ಮಾಡೋದ್ರ ಮುಖಾಂತರ ಶುರು ಮಾಡಿಕೊಂಡಿದ್ದೀವಿ. ಇದು ಇನ್ನೂ ಮುಂದುವರಿಯಲಿ. ಈ ಭಾಗದ ಜನರಿಗೆ ಎಲ್ಲ ಸೌಲಭ್ಯಗಳು ಏನು ಅವರ ಆಶಯಗಳಿದೆ ಆ ಬಡ ಮಕ್ಕಳಿಗ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ಇತರ ಬಡ ಸಮಾಜದವರಿಗೆ ಅಥವಾ ಕುಟುಂಬಗಳಿಗೆ ಇವರು ಏನು ಆಶಯ ಇದೆ ಅದೇ ರೀತಿ ಸಂಪನ್ಮೂಲಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಮುಂದುವರಿಯಲಿ ಅಂತ ಹೇಳಿಬಿಟ್ಟು, ಅದೇ ರೀತಿ ಈ ದಿನ ಮುತ್ತಾಲನೂರಿನಲ್ಲಿ ಏನು ಸೇರಿದ್ದೀರಾ ಇದಕ್ಕೆ ಈ ಗ್ರಾಮಸ್ಥರು ಪ್ರತ್ಯೇಕವಾಗಿ ರೆಡ್ಡಿ ಕುಲ ಬಾಂಧವರು ಏನು ಸಹಾಯ ಮಾಡಿದ್ದಾರೆ ಅವರು ಇದರ ಆಧಾರ್ಯವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಸಹ ನಾವು ವೇಮನ ರೆಡ್ಡಿ ಟ್ರಸ್ಟ್ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ವೇಮನ. ಶ್ರೀ ಮಹಾಯೋಗಿ ವೇಮನ ರೆಡ್ಡಿ ಸೇವಾ ಟ್ರಸ್ಟ್ ವತಿಯಿಂದ ಮುತ್ತಾಲನಲ್ಲೂರು ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ಈ ಊರಿನ ಗ್ರಾಮಸ್ಥರು ಮತ್ತು ಈ ಊರಿನ ನಮ್ಮ ರೆಡ್ಡಿ ಯುವಕರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ತುಂಬ ಅವರೇ ಎಲ್ಲ ನಿನ್ನೆ ರಾತ್ರಿಯಿಂದ ಎಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ಹುಡುಗರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಶ್ರೀ ವೇಮನ ರೆಡ್ಡಿ
ಟ್ರಸ್ಟ್ನಿಂದ ನಾವು ಒಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ. ನಮ್ಮ ಟ್ರಸ್ಟ್ನ ಮೂಲ ಉದ್ದೇಶ ಏನಂದರೆ ಶೈಕ್ಷಣಿಕ ಸೇವೆ ಮತ್ತು ಸಾಮಾಜಿಕ ಸೇವೆ ನಮ್ಮ ಮೂಲ ಉದ್ದೇಶ ಆಗಿರುತ್ತದೆ. ನಮ್ಮ ಯೂತ್ಸು ಅಂದರೆ ನಮ್ಮ ಯುವಕರು ಏನಿದ್ದಾರೆ ಅವರು ತಮ್ಮಿಂದಾದ ತಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ಸಮಾಜ ಸೇವೆ ಮಾಡೋ ಮುಖಾಂತರ ನಮ್ಮ ರೆಡ್ಡಿ ಜನಾಂಗದಲ್ಲಿ ಎಲ್ಲೆಲ್ಲಿ ನ್ಯೂನತೆಗಳಿದೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಆರೋಗ್ಯ, ಈ ಥರ ಸಮಾಜ ಸೇವೆ ಸಮಾಜದಿಂದ ವಂಚಿತವಾಗಿರುವಂಥ ಸೇವೆಗಳನ್ನ ಒದಗಿಸೋದೇ ಇದರ ಮೂಲ ಉದ್ದೇಶ. ಇವತ್ತು ಮೊದಲವರಲ್ಲಿ ಇದಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ತುಂಬ ಉತ್ಸಾಹದಿಂದ ಗ್ರಾಮಸ್ಥರು ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ರೆಡ್ಡಿ ಜನಾಂಗದ ಯುವಕರು ಇರ್ಬೋದು ಅಥವಾ ಇತರರು ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಆಶಿಸ್ತೀವಿ. ಶ್ರೀ ಶ್ರೀ ರೇಮನ್ ರೆಡ್ಡಿ ಸೇವಾ ಟ್ರಸ್ಟ್ ಕೊಟ್ಟಿದ್ದೀವಿ. ಇದರಲ್ಲಿ ಮೈನ್ ಮುಖ್ಯ ಉದ್ದೇಶ ಬಡವರ ವಿದ್ಯೆ ಇರ್ಬೋದು ಹಾಗೂ ಹಿರಿಯರ ಆರೋಗ್ಯ ಇರ್ಬೋದು, ಇದರ ಬಗ್ಗೆ ಮೂಲ ಉದ್ದೇಶ ಇಟ್ಕೊಂಡು ಸೇವಾ ಟ್ರಸ್ಟ್ ಮಾಡಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆ ಕೆಲಸ ಆದಂಥ ಆಗುವಂಥ ಕೆಲಸಗಳಿದ್ದಾವೆ, ಅದನ್ನು ಮಾಡ್ತೀವಿ. ಇದು ನಮಗೆ ಇವತ್ತು ಕಾರ್ಯಕ್ರಮ ಓನ್ಲಿ ರಕ್ತದಾನ ಶಿಬಿರ ಅಂದ್ಕೊಂಡಿದ್ದೀವಿ, ಆಮೇಲೆ ಬ್ಲಡ್ ಕ್ಯಾಂಪ್ ಅಂದ್ಕೊಂಡಿದ್ದೀವಿ, ಆಮೇಲೆ ಇ ಜಿ ಓ ಟೆಸ್ಟ್ ಇರ್ಬೋದು, ಬಿ ಪಿ ಟೆಸ್ಟ್ ಇರ್ಬೋದು, ಇದೆಲ್ಲ ಮುಖ್ಯ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಶ್ರೀ ಶ್ರೀ ವೇಮನ ರೆಡ್ಡಿ ಟ್ರಸ್ಟಿಂದ ಆರೋಗ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ದೀವಿ. ಮತ್ತು ಇದೇ ಥರ ಇವಾಗ ಹೊಸದಾಗಿ ಚಾಲನೆ ಕೊಟ್ಟಿದ್ದೀವಿ, ಫಸ್ಟು ಚಾಲನೆ ಇದು ಅನಿಸುತ್ತೆ, ಇದು ಫಸ್ಟ್ ಚಾಲನೆ ಇದು. ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇದೇ ರೀತಿ ಮುಂದುವರಿಸ್ತಾ ನಮ್ಮ ಸಂಸ್ಥೆಯಿಂದ ಮತ್ತು ನಮ್ಮ ರೆಡ್ಡಿ ಕುಲ ಬಾಂಧವರಿಂದ ಇದೇ ಥರ ಮುಂದೆ ಯಾವಾಗೂ ಒಳ್ಳೆ ಇನ್ನೂ ಉತ್ತೇಜನವಾಗಿ ಕಾರ್ಯಕ್ರಮವನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೀವಿ. ಇಷ್ಟು ಹೇಳಿ.